ಇದ್ಕಿದ ಬೇಳೆ ಎಣ್ಣೆ ಕಾದಿರಬೇಕು. ಈ ಥರ ಬೇಳೆ ಮಾಡ್ಕೋಬೇಕು. ನೋಡಿ ಆ ಬಬಲ್ಸ್ ಎಲ್ಲ ಸ್ಟಾಪ್ ಆಗಿದೆ. ಇವಾಗ ಇದನ್ನು ತೆಗೆದ್ಬಿಡೋಣ. ಒಂದು ಟಿಶ್ಯೂ ಪೇಪರ್ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಬ್ಯಾಚ್ ವೈಸ್ ಹಾಕೋಬೇಕು. ಇದು ಸೆಕೆಂಡ್ ರೌಂಡು. ಆ ಬಬಲ್ಸ್ ಎಲ್ಲ ಸ್ಟಾಪ್ ಆಗಬೇಕು. ಕಡಲೆ ಬೀಜ ಇದಾಗಿದೆ. ಕಡಲೆ ಆಗಿದೆ. ಕೊಬ್ಬರಿ ಇದೇನು ಕೆಂಪಗಾಗ್ತಿದ್ದಂಗೆ ತೆಗೆದುಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಬಿಸಿ ಇರೋವಾಗಲೇ ಹಾಕಬೇಕು. ಅಚ್ಚ ಖಾರದ ಪುಡಿ, ಖಾರ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಅರಶಿನದ ಪುಡಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಮೇಲೆ ಕೆಳಗಡೆ ಖಾರ ಮಾಡಬೇಕು. ಈ ಥರ ಮಿಕ್ಸ್ ಮಾಡಬೇಕು. ರೆಡಿ. ಟೀ ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ.